ನಮಸ್ತೆ ಫ್ರೆಂಡ್ಸ್ ಅರ್ಪಿತಾ ಕಿಚನ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತೊಂದು ಬ್ರೇಕ್ಫಾಸ್ಟ್ ರೆಸಿಪಿ ಜೊತೆ ಬಂದಿದ್ದೀನಿ ಇನ್ಸ್ಟೆಂಟ್ ಇಡ್ಲಿ ಉದ್ದಿನ ಬೇಳೆ ಬೇಡ ಹಿಂದಿನ ಏನಾದ್ರು ರುಬ್ಬೋ ಜಂಜಾಟ ಇರಲ್ಲ ರಾತ್ರಿ ಇಡೀ ಕಾಯೋದು ಬೇಡ ಇನ್ಸ್ಟೆಂಟಾಗಿ ಹದಿನೈದು ನಿಮಿಷದಲ್ಲಿ ಮಾಡ್ಬೋದು ಎಷ್ಟು ಪ್ಲಫಿಯಾಗಿ ಗೂಡು ಗೂಡಾಗಿ ಬಂದಿದೆ ನೋಡಿ ತುಂಬ ಸುಲಭ ಮಾಡೋದು ಎರಡೇ ಎರಡು ಇಂಗ್ರೀಡಿಯೆಂಟ್ ಬೇಕು ಏನು ಬೇಕು ನೋಡೋಣ ಬನ್ನಿ ಗಟ್ಟಿ ಅವಲಕ್ಕಿ ಒಂದು ಕಪ್ ತೊಗೊಂಡಿದ್ದೀನಿ ಯಾವ ಕಪ್ಪಲ್ಲಿ ತೊಗೊಂಡಿದ್ದೀನೋ ಅದರಲ್ಲೇ ಒಂದೂವರೆ ಕಪ್ಪು ಇಡ್ಲಿ ರವೆ ತೊಗೊಂಡಿದ್ದೀನಿ ಇಷ್ಟೇ ಬೇಕಾಗಿರೋದು ಒಂದು ಕಪ್ಪು ಅವಲಕ್ಕಿ ಮತ್ತು ಇಡ್ಲಿ ರವೆ ಮಿಕ್ಸಿ ಜಾರ್ಗೆ ಫಸ್ಟು ಅವಲಕ್ಕಿ ಹಾಕೊಳ್ಳೋಣ ಒಂದು ಕಪ್ ಗಟ್ಟಿ ಅವಲಕ್ಕಿ ತೊಗೊಂಡಿದ್ದೀನಿ ಅದನ್ನು ಹಾಕೊಂಡು ತರತಾರಿಯಾಗಿ ಪುಡಿ ಮಾಡ್ಕೊಳ್ತೀನಿ ಪುಡಿ ಮಾಡಿರೋ ಅವಲಕ್ಕಿನ ಒಂದು ಬೌಲಿಗೆ ಹಾಕೊಳ್ಳೋಣ ಇದಕ್ಕೆ ಇವಾಗ ನಾನು ಕಾಲು ಕಪ್ ಮೊಸರು ಹಾಕ್ತಾಯಿದ್ದೀನಿ ಗಟ್ಟಿ ಮೊಸರು ಯೂಸ್ ಮಾಡ್ತಿದ್ದೀನಿ ಮನೇಲಿ ಮಜ್ಜಿಗೆ ಇದ್ದರೆ ಅದನ್ನು ಬೇಕಾದ್ರೂ ಹಾಕೊಳ್ಳಿ ಕಾಲು ಕಪ್ ಮೊಸರು ಹಾಕಿ ಫಸ್ಟ್ ಮಿಕ್ಸ್ ಮಾಡ್ಕೊಳ್ಳೋಣ ಅವಲಕ್ಕಿ ಚೆನ್ನಾಗಿ ನೆನಿಬೇಕು ಆದ್ದರಿಂದ ಫಸ್ಟ್ ಮೊಸರು ಜೊತೆಗೆ ಅವಲಕ್ಕಿನ ನಾವು ಕಳಿಸ್ಕೊಳ್ಳೋಣ ಚೆನ್ನಾಗಿ ಹೊಂದ್ಕೊಂಡಿದ ನಂತರ ನಾವು ಇದಕ್ಕೆ ನಾವು ಏನು ರವೆ ಇಟ್ಕೊಂಡಿದ್ದೀವಿ ಇಡ್ಲಿ ರವೆ ಅದನ್ನು ಹಾಕಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಫಸ್ಟು ಮೊಸರು ಜೊತೆ ಅವಲಕ್ಕಿನ ಚೆನ್ನಾಗೆ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಇಡ್ಲಿ ರವೆನ ಒನ್ ಆ್ಯಂಡ್ ಹಾಫ್ ಕಪ್ ಏನು ಇಟ್ಕೊಂಡಿದ್ದೆ ಅದನ್ನು ಹಾಕಿ ಕಾಲು ಕಪ್ ನೀರು ಯೂಸ್ ಮಾಡ್ತಿದ್ದೀನಿ ಫಸ್ಟು ಇದು ಟೋಟಲ್ ಆಗಿ ಮೂರು ನಾಲ್ಕು ಕಪ್ ನೀರು ಬೇಕಾಗುತ್ತೆ ಬಟ್ ಆಗಿ ಹಾಕೊಳ್ಳೋಣ ಒಂದೇ ಸಲಿಗೆ ಹಾಕ್ಲಿಕ್ಕೆ ಬರಬಾರ್ದು ಆವಾಗ ನಮಗೆ ಕನ್ಸಿಸ್ಟೆನ್ಸಿ ಗೊತ್ತಾಗಲ್ಲ ಸೊ ಕಾಲು ಕಪ್ಪು ನೀರು ಆ್ಯಡ್ ಮಾಡಿ ಫಸ್ಟು ರವೆ ಅವಲಕ್ಕಿ ಮೊಸರು ಎಲ್ಲನೂ ಸರಿಯಾಗಿ ಹೊಂದ್ಕೊಳ್ಳೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಬರೋದನ್ನ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಉಪ್ಪು ಹಾಕ್ಕೊಂಡು ಮತ್ತೆ ಒಂದು ಕಾಲು ಕಪ್ಪಷ್ಟು ನೀರನ್ನ ಆ್ಯಡ್ ಇದ್ದೀನಿ ಉಪ್ಪು ನೀರು ಹಾಕಿದಾಗ ಚೆನ್ನಾಗಿ ಕರ್ಕೊಳ್ಳುತ್ತೆ ಇನ್ನೊಂದು ಕಾಲು ಕಪ್ಪು ನೀರು ಆ್ಯಡ್ ಮಾಡೋಣ ಸೊ ಟೋಟಲಿ ಇವಾಗ ನಾನು ಎರಡು ಕಪ್ಪು ಹಾಕಿದಂಗೆ ಆಯಿತು ಸೊ ಇದನ್ನೆಲ್ಲ ಹಾಕಿ ಚೆನ್ನಾಗೇ ಮಿಕ್ಸ್ ಮಾಡ್ಕೋತಾ ಬರಬೇಕು ಮಿಕ್ಸ್ ಮಾಡಿ ಈ ಮಿಶ್ರಣನ ಹತ್ತು ನಿಮಿಷಗಳ ಕಾಲ ನೆನಿಲಿಕ್ಕೆ ಬಿಡ್ತೀನಿ ಸೊ ಅರ್ಧ ಕಪ್ ನೀರು ಹಾಕಿ ಉಪ್ಪು ಅವಲಕ್ಕಿ ರವೆ ಎಲ್ಲ ಹಾಕಿ ಹತ್ತು ನಿಮಿಷ ನೆನೆಸಿಟ್ಟಿದ್ದೆ ನಾನು ಇಲ್ಲಿ ನೋಡ್ಬೋದು ನೀವು ಚೆನ್ನಾಗಿ ಹೊಂದ್ಕೊಂಡಿರುತ್ತೆ ಇವಾಗ ನಾನು ಸ್ಪೂನಲ್ಲಿ ಕಲಸಿ ತೋರಿಸ್ತೀನಿ ನೋಡಿ ಎಷ್ಟು ಸಾಫ್ಟ್ ಆಗಿದೆ ಚೆನ್ನಾಗಿ ಹೊಂದ್ಕೊಂಡಿದೆ ನೋಡಿ ಚೆನ್ನಾಗಿ ಸಾಫ್ಟಾಗಿ ಬಂದಿದೆ ಇದು ಪರ್ಫೆಕ್ಟಾಗಿ ನಿಂದಿದೆ ಇವಾಗ ಇವಾಗ ಇಂಚೂರ್ ನೀರು ಹಾಕ್ಕೊಂಡು ನಾವು ಇಡ್ಲಿ ಹಿಟ್ಟಿನ ಅದಕ್ಕೆ ತೊಗೊಂಡು ಬರಬೇಕಾಗುತ್ತೆ ಈಗಲೂ ಅಷ್ಟೇ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂತ ಮಿಕ್ಸ್ ಮಾಡ್ತಾ ಬನ್ನಿ ಇಡ್ಲಿ ಹಿಟ್ಟಿನ ಹದಕ್ಕೆ ಬರೋವರೆಗೂ ನಾವು ಇದನ್ನು ಮಿಕ್ಸ್ ಮಾಡ್ಕೋಬೇಕು ಫಸ್ಟ್ ಅರ್ಧ ಬಟ್ಲು ನೀರು ಹಾಕ್ಕೊಂಡು ನಾನೀಗ ಒಂದು ಸಲ ತಿರ್ಗಿ ಕಲಿಸ್ಕೊಳ್ತಾ ಇದ್ದೀನಿ ಹತ್ತು ನಿಮಿಷ ಬಿಟ್ಟಿದ್ವಲ್ಲ ಇವಾಗ ಇದಕ್ಕೆ ನಾವು ನಾವಿಲ್ಲಿ ಈನೋನ ಯೂಸ್ ಮಾಡೋಣ ಒಂದು ಚಿಕ್ಕ ಪ್ಯಾಕೆಟ್ ಈನೋನ ಯೂಸ್ ಮಾಡ್ತಾಯಿದ್ದೀನಿ ನಾನು ಕಂಪ್ಲೀಟಾಗಿ ಹಾಕೊಳ್ಳೋಣ ಹಾಕ್ಕೊಂಡು ಒಂಚೂರು ನೀರು ಹಾಕ್ಕೊಳ್ಳೋದ್ರಿಂದ ಅದು ಚೆನ್ನಾಗೆ ಬಬಲ್ಸ್ ಬಂದು ಎಲ್ಲ ಕಡೆ ಹರಡ್ಕೊಳ್ಳುತ್ತೆ ಸೊ ಇವಾಗ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸಲ ತುಂಬ ಸುಲಭ ಮಾಡೋದು ಫ್ರೆಂಡ್ಸ್ ನಾವು ಬೆಳಗ್ಗೆ ಎದ್ದು ಇಡ್ಲಿ ಮನೆನ್ಸಿರಲ್ಲ ಹಿಂದಿನ ದಿನ ಇವಾಗ ಇಡ್ಲಿ ಮಾಡಬೇಕು ಮಕ್ಳು ಕೇಳ್ತಾರೆ ಅಂದಾಗ ಇದನ್ನು ಮಾಡಿಕೊಡಿ ತುಂಬ ಸಾಫ್ಟಾಗಿ ಬರುತ್ತೆ ತುಂಬ ರುಚಿಕರವಾಗಿರುತ್ತೆ ಇಡ್ಲಿ ಸಾಂಬಾರು ಚಟ್ನಿ ಎಲ್ಲ ಅದಕ್ಕೂ ಚೆನ್ನಾಗಿ ಹೊಂದಿಕೊಳ್ಳುತ್ತೆ ಇದು ಚೆನ್ನಾಗಿ ಹೀರೋದ್ರಿಂದ ಸೊ ಇವಾಗ ಇದನ್ನು ಮಿಕ್ಸ್ ಮಾಡಿದ್ದೀನಿ ನಾನು ಇವಾಗ ನೋಡಿ ಇವಾಗ ಇನ್ನೊಂದು ಸ್ವಲ್ಪ ನೀರು ಹಾಕಿ ನಾನು ಇವಾಗ ಇಡ್ಲಿ ಹಿಟ್ಟಿನ ಅದಕ್ಕೆ ತೊಗೊಂಡು ಬಂದೀನಿ ನೋಡಿ ಇಷ್ಟು ಸಾಕು ತುಂಬ ನೀರಾಗೂ ಇರೋದು ಬೇಡ ಇನ್ನೊಂದು ಚೂರು ಬೇಕಾದ್ರೆ ಹಾಕೋಬೋದು ಅಷ್ಟೇ ಇವಾಗ ಇಡ್ಲಿ ಇಟ್ಬೋಣ ಈ ಹಂತದಲ್ಲಿ ನಾನು ಆಲ್ರೆಡಿ ಬಿಸಿನೀರನ್ನ ಒಲೆ ಮೇಲೆ ಇಟ್ಟಿದ್ದೀನಿ ಇಡ್ಲಿ ಪಾತ್ರೆಯಲ್ಲಿ ಕಾಯ್ತಾ ಇರಲಿ ಈನೋ ಹಾಕಿ ಸ ತಕ್ಷಣ ನಾವು ಮಿಕ್ಸ್ ಮಾಡಿ ಇಡ್ಲಿ ಪಾತ್ರೆಗೆ ಇಟ್ಬಿಡಬೇಕು ಬಿಸಿ ಬಿಸಿಯಾಗೆ ಆವಾಗಲೇ ನಮ್ಮ ಇಡ್ಲಿ ಸಾಫ್ಟಾಗಿ ಬರೋದು ಇಲ್ಲಿ ಎರಡು ಪ್ಲೇಟ್ ಇಡ್ಲಿ ತೊಗೊಂಡಿದ್ದೀನಿ ನಾನು ಚಿಕ್ಕ ಚಿಕ್ಕದು ನನ್ನ ಮಕ್ಕಳಿಗೆ ತುಂಬ ಇಷ್ಟ ಹಾಗಾಗಿ ನಾನು ಚಿಕ್ಕ ಇಡ್ಲಿನೂ ಮಾಡ್ತೀನಿ ಫಸ್ಟಿಗೆ ದೊಡ್ಡದಕ್ಕೆ ಹಾಕ್ಕೊಳ್ಳೋಣ ಮುಕ್ಕಾಲು ಮಾತ್ರ ಹಾಕಿ ಯಾಕಂದರೆ ಇದು ತುಂಬ ಉಬ್ಬತ್ತೆ ಮತ್ತೆ ತುಂಬ ಪ್ಲಫಿಯಾಗಿ ಬರುತ್ತೆ ಅಥವಾ ಫುಲ್ಲು ಫಿಲ್ ಮಾಡಿಬಿಟ್ರೆ ನಾವು ಓವರ್ ಫ್ಲೋ ಆಗೋ ಚಾನ್ಸಸ್ ಇರುತ್ತೆ ಸೊ ಮುಕ್ಕಾಲು ಫಿಲ್ ಮಾಡ್ತಾ ಇದ್ದೀನಿ ನಾನು ಇಲ್ಲಿ ನೋಡ್ಬೋದು ಫಿಲ್ ಮಾಡಿ ಇದನ್ನು ಇವಾಗ ನಾನು ಆಲ್ರೆಡಿ ಹೇಳಿದಂಗೆ ಬಿಸಿನೀರು ಕಾಯೋಕೆ ಇಟ್ಟಿದ್ದೆ ನಾನು ಇಡ್ಲಿ ಪಾತ್ರೆಯಲ್ಲಿ ಇದನ್ನು ಇವಾಗ ಇಟ್ಕೊಳ್ತಾ ಇದ್ದೀನಿ ಇದು ಹದಿನೈದು ನಿಮಿಷಗಳ ಕಾಲ ಮೀಡಿಯಮ್ ಸ್ಟೀಮ್ ಆಗಬೇಕು ಈಗ ಹದಿನೈದು ನಿಮಿಷ ಆಗಿದೆ ನೋಡ್ಬೋದು ಇಲ್ಲಿ ನಾನು ಚಿಕ್ಕ ಇಡ್ಲಿನ ಫಸ್ಟ್ ಮೇಲಿಟ್ಟಿದ್ದೆ ತುಂಬ ಸಾಫ್ಟಾಗಿ ಬಂದೆ ಮುಟ್ಟಿದಾಗ ಕೈಯಿಗೆ ಅಂಟಬಾರ್ದು ಅಲ್ಲಿವರೆಗೂ ಬೇಯಬೇಕು ಹದಿನೈದು ನಿಮಿಷ ಸಾಕಾಗತ್ತೆ ನೋಡಿ ಹದಿನೈದು ನಿಮಿಷದಲ್ಲಿ ನಮ್ಮದು ಬಿಸಿ ಇಡ್ಲಿ ರೆಡಿ ಎಷ್ಟು ಸಾಫ್ಟಾಗಿ ಬಂದಿದೆ ನೋಡಿ ಸಾಂಬಾರು ಅದಿದ್ರೆ ಫುಲ್ಲು ಹೀರ್ ಕೊಡುತ್ತೆ ಇಡ್ಲಿ ತುಂಬ ರುಚಿಕರವಾಗಿರುತ್ತೆ ಫ್ರೆಂಡ್ಸ್ ತುಂಬ ಸುಲಭ ಮಾಡೋದು ಈ ವಿಡಿಯೋ ಇಷ್ಟ ಆಗಿದ್ದರೆ ಅರ್ಪಿತಾ ಕಿಚನ್ಗೆ ಸಬ್ಸ್ಕ್ರೈಬ್ ಮಾಡೋದು ಮಾಡಿ ಬರೀ ಮತ್ತು ಈ ವಿಡಿಯೋನ ಶೇರ್ ಮಾಡಿ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್